ನಮಸ್ಕಾರ ಸರ್, ನಾನು ಪ್ರೇಮ್ ಸಾಗರ್ ಅಂತ ಬೀದರಿಂದ ಬಂದಿದ್ದೀನಿ. ಇವತ್ತು ಪ್ರಿನ್ಸ್ ಸರ್ನ ನೋಡೋಕ್ಕೆ ಬಂದಿದ್ದೀನಿ. ಸುಮಾರು ನಾವು ಅವ್ರದ್ದೆಲ್ಲ ಅಭಿಮಾನಿಗಳು, ದೊಡ್ಡ ಅಭಿಮಾನಿನೇ ಇದ್ದೀವಿ ಸರ್. ನಾವು ಅವ್ರದ್ದು ಎಲ್ಲ ಫಿಲ್ಮ್ಗಳು ನೋಡ್ತಾಯಿದ್ವಿ. ಅವ್ರ ಎನರ್ಜಿ ಫುಲ್ ನಮಗೆ ತುಂಬ ತುಂಬ ಇಷ್ಟ ಇದೆ. ಅವರು ಪ್ರತಿಯೊಂದು ಕ್ಷಣ ನಗು ನಗುತ್ತಾ ಇರ್ತಾಯಿದ್ರು, ಆ ನಗು ನಗುತ್ತಾನೆ ಹೋದರು. ಅದು ಅವರು ಯಾವತ್ತು ನಮ್ಮ ಉಸಿರಲ್ಲಿ ಉಸಿರಾಗಿರ್ತಾರೆ, ಅವ್ರಿಗೆ ಮರೆಯುವಂಥ ಮಾತೇ ಇಲ್ಲ. ಸಾವಿರಗಟ್ಟಲೆ ಲಕ್ಷ ಕೋಟಿಗಟ್ಟಲೆ ಜನ ಅಭಿಮಾನಿಗಳು ಬಂದು ದಿನಾಲು ಬಂದು ನೋಡ್ತಾಯಿದ್ದಾರೆ. ಇದಕ್ಕೆ ಇದು ಸಾಕ್ಷಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್. ಅವ್ರು ಕೂಡ ನಿಮಗೆ ಏನು ಇಷ್ಟ ಆಗುತ್ತೆ ಸರ್? ಅವ್ರು ಯಾವಾಗಲೂ ನಕ್ಕೋತಾ ಇರೋದು, ಎಲ್ರಿಗೂ ಹುರಿದುಂಬಿಸ್ತಾ ಇರೋದು, ಯಾರದ ಬಗ್ಗೆನೂ ಕೆಟ್ಟದಾಗ ಮಾತಾಡದೇ ಇರೋದು, ಎಲ್ರಿಗೂ ಎಲ್ಲರೂ ನಮ್ಮವರು ಅಂತ ಹೇಳೋದು, ಇನ್ನೊಬ್ಬರ ಬಗ್ಗೆ ಡಿಮೋಟಿವೇಟ್ ಮಾಡದೇ ಇರೋದು, ಅದು ತುಂಬ ಇಷ್ಟ ಆಗುತ್ತೆ ಸರ್. ಇಲ್ಲಿ ಎಲ್ಲರೂ ಕಾಲಿಡಿದಾಗ ಒಬ್ಬರು ಕೈ ಹಿಡಿದ ಮೇಲೆತ್ತವರು ಇರ್ತಾರೆ ಅಂದರೆ ಅದು ನಮ್ಮ ಅಪ್ಪು ಸರ್ ಅಂತ ಹೇಳ್ಬೋದು ಸರ್. ಅವ್ರನ್ನ ಡೈರೆಕ್ಟಾಗಿ ಭೇಟಿ ಮಾಡಿದ್ದೀರಾ? ಇಲ್ಲ ಇಲ್ಲ, ಅಂತ ಅವಕಾಶ ಸಿಗಲೇ ಇಲ್ಲ ಸರ್. ಕೊನೆಗೂ ಲಾಸ್ಟಿಗೆ ನಾವು ಅದಕ್ಕೆ ಈಗ ಇಲ್ಲಿ ನೆಮ್ಮದಿಯಾಗಿ ಮಲಗಿದ್ದಾರೆ, ಇಲ್ಲೇ ನೋಡ್ಕೊಂಡು ಹೋಗ್ತಿದ್ದೀವಿ ಸರ್. ಇವತ್ತು ಸರ್ ಇವಾಗ 17ನೇ ತಾರೀಕು ಬಂದು ಜೇಮ್ಸ್ ರಿಲೀಸ್ ಇದೆ, ಮತ್ತೆ ಅವ್ರ ಹುಟ್ಟಿದಬ್ಬ ಇದೆ, ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಗೆ ಸೆಲೆಬ್ರೇಟ್? ಫುಲ್ ಎಲ್ಲ ನಾವೆಲ್ಲ ಥಿಯೇಟ್ರಿಗೆ ಹೋಗಿ ಫುಲ್ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀವಿ ಸರ್. ಒಂದು 20-25 ಜನ ನಮ್ದೆಲ್ಲ ಫುಲ್ ಟೀಮ್ ಇದೆ, ಎಲ್ಲ ಜೇಮ್ಸ್ ಟಿ ಶರ್ಟ್ ಎಲ್ಲ ಹಾಕೊಂಡಿದ್ದೀವಿ, ಎಲ್ಲ ತೊಗೊಂಡಿದ್ದೀವಿ. ಒಳ್ಳೆ ಹಬ್ಬವಾದ ಥರ ಮಾಡ್ತಿದ್ದೀವಿ, PVR ಅಲ್ಲಿ ಮಾಲಲ್ಲಿ ಹೋಗಿ ಎಲ್ಲ ಅದೆಲ್ಲ ಪ್ಲ್ಯಾನ್ ಹಾಕೊಂಡಿದ್ದೀವಿ. ಸರ್ ಇವತ್ತು ಸಲಾಮ್ ಸೋಲ್ಜರ್ ಒಂದು ಸಾಂಗ್ ರಿಲೀಸ್ ಆಗಿದೆ, ನೋಡಿದ್ರ? ಹಾಂ, ನೋಡಿದ್ದೀನಿ ಸರ್. ತುಂಬ ಫುಲ್ ಮಸ್ತ್ ಆಗಿದೆ ಸರ್, ಫುಲ್ ಕಲರ್ ಆಗಿ ಬಂದಿದೆ ಲುಕ್ಕು, ಅದರಲ್ಲಿ ಆ್ಯಕ್ಷನ್ ಎಲ್ಲ ಸೂಪರ್ ಆಗಿ ಬಂದಿದೆ ಸರ್. ತುಂಬ ತುಂಬ ಇಷ್ಟ ಆಯಿತು. ಸೋಲ್ಜರ್ ಆಗಿ ಫೈರ್ ಗನ್ ಫೈರ್ ಮಾಡೋದು, ಆ ತೀಕ್ಷ್ಣ ದೃಷ್ಟಿ ಅದೆಲ್ಲ ತುಂಬ ಸೂಪರ್ ಇಷ್ಟ ಆಗಿದೆ ಸರ್. ಅವ್ರದ್ದು ವಯಸ್ಸು ಇನ್ನೂ ಹಂಗೆ ಬಂದರೆ ಶಿವಣ್ಣವ್ರ ವಯಸ್ಸು ಬರ್ತದೆ, ಅದಕ್ಕೂ ಪರವಾಗಿಲ್ಲ. ಅದು ಆದರೂ ತುಂಬ ಸಪೋರ್ಟ್ ಮಾಡ್ತೀವಿ, ನಮ್ಮ ಕನ್ನಡ ಸಿನಿಮಾನ ಬಿಟ್ಕೊಡಲ್ಲ ಸರ್. ನಮ್ಮ ಕನ್ನಡ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಸರ್? ಎಲ್ಲರೂ ಪ್ಲೀಸ್ ದಯಮಾಡಿ ಬನ್ನಿ, ಜೇಮ್ಸ್ ಫಿಲ್ಮ್ ನಾವು ಫುಲ್ ಒಳ್ಳೆ ಇದು ಮಾಡಿಬಿಡುವ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಹಬ್ಬ ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.